KCET ವಿದ್ಯಾರ್ಥಿಗಳೇ, ಸೊ ಇವಾಗ ನಾಳೆ ಫಿಸಿಕ್ಸ್ ಕೆಮಿಸ್ಟ್ರಿ ಎಕ್ಸಾಮಿಗೆ ಚೆನ್ನಾಗಿ ಓದಿ ಈ ರೀತಿ ನಂಗೆ ಗೊತ್ತಾಗಬಾರ್ದು. ಓಕೆ, ಅಂದರೆ ಎಲ್ಲ ಕೂಡ ಕೆಲವೊಬ್ರು ನೋಡಿ ರಾಂಗ್ OMR ಶೀಟ್ ಬರೆದ್ಬಿಟ್ಟಿದ್ರೆ, ಅಂದರೆ ನಿಮ್ಮ ಸೀರಿಯಲ್ ನಂಬರ್ ಇದೆಯಲ್ಲ, ಐ ಹ್ಯಾವ್ ಫಿಲ್ಡ್ ರಾಂಗ್ ಸೀರಿಯಲ್ ನಂಬರ್ ಆನ್ OMR, ವಿಲ್ ಮೈ ಪೇಪರ್ ಗೆಟ್ ರಿಜೆಕ್ಟೆಡ್. ಈ ರೀತಿ ಮಾಡಬಾರ್ದಿತ್ತು ನೀವು. ಸೊ ಲೆಟ್ ಅಸ್ ಸಿ, ಏನಾದರೂ ನಿಮಗೆ ಚಾನ್ಸ್ ಇರುತ್ತೆ ನಿಮಗೆ ಚೆನ್ನಾಗಿ ಮಾಡಲಿಕ್ಕೆ. ಓಕೆ, ಸೊ ಎಲ್ಲ ಕೂಡ ನಾಳೆ ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ. ಸೊ ಫುಲ್ ಎಫರ್ಟ್ಸ್ ಹಾಕಿ ಇವತ್ತು ಒಂದು ದಿನ ಅಷ್ಟೇ ಓದ್ರಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಎಲ್ಲ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಟ್ ಇಸ್ ಎವರೇಜ್ ಸ್ಕೋರ್ ಅಂತ. ಮತ್ತೆ ಬಯಾಲಜಿ ಬರೀ 20 ಬಂದಿದೆ ಹೀಗೆ. ಇವಾಗಲೇ ನೀವು ಕೀ ಆನ್ಸರ್ ಬಗ್ಗೆ ವರಿ ಮಾಡ್ಕೊಳ್ಳೋದಾಗ ಬಿಟ್ಟು, ಸೊ ಬರೀ ನೀವು ಫಿಸಿಕ್ಸ್ ಬಗ್ಗೆ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಈಗ ಬರೀ ಫುಲ್ ಫಿಸಿಕ್ಸ್ ಓದ್ಕೊಳ್ಳಿ. ಓಕೆ, ಸೊ ಆಮೇಲೆ ಸ್ವಲ್ಪ ನಿದ್ದೆ ಬಂದರೆ ಸ್ವಲ್ಪ ಕೆಮಿಸ್ಟ್ರಿ ಹಿಡಿ ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ಓದ್ಕೊಳ್ಳಿ. ಸೊ ನಾಳೆ ಮಾರ್ನಿಂಗ್ಲಿಂದ ಮತ್ತೆ ನೀವು ಫಿಸಿಕ್ಸ್ ಹಿಡಿಬೋದು. ಮತ್ತೆ ಎಕ್ಸಾಮ್ ಮುಗಿದ್ಮೇಲೆ ನಿಮ್ಮ ಟೈಮ್ ಇರುತ್ತೆ, ಹೌದಾ? ಫಿಸಿಕ್ಸ್ ಎಕ್ಸಾಮ್ ಮುಗಿದ್ಮೇಲೆ ಕೆಮಿಸ್ಟ್ರಿ, ಹೌದಾ? ಸೊ ಕೆಮಿಸ್ಟ್ರಿಗೆ ಒಂದು ಅಥವಾ 2-3 ತಾಸು ನಿಮಗೆ ಗ್ಯಾಪ್ ಇರುತ್ತೆ, ಅಷ್ಟರಲ್ಲಿ ನೀವು ಇಷ್ಟು ಗ್ಲಾನ್ಸ್ ಮಾಡ್ಕೊಳ್ಳಿ ಫಾರ್ಮುಲೇಸನ್ನು. ಸೊ ವಿಶ್ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿ, ವಿಡಿಯೋ ಲೈಕ್ ಮಾಡಿ, ರಸ್ತೆ ನೋಡ್ತಾ ತಬ್ಬೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.